ಅವನು ಶುಗರ್ ಡ್ಯಾಡಿ, ಅವಳು ಶುಗರ್ ಬೇಬಿ. ಸ್ಯಾಂಡ್ಲ್ವುಡ್ ನಲ್ಲಿ ಡ್ರಗ್ಸ್ ದಂಧೆಗೆ ಸಂಬಂಧಿಸಿದಂತೆ ನಡೀತಾ ಇರೋ ಬೆಳವಣಿಗೆಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ನ್ಯೂಸ್ ಚಾನೆಲ್ಗಳಲ್ಲಿ ದಿನ ಬೆಳಗಾದ್ರೆ ಇದೇ ಸುದಿನ ನಾವು ನೋಡ್ತಾ ಇರ್ತೀವಿ. ಹೀಗಿರುವಾಗ ಇತ್ತೀಚೆಗೆ ನಿರೂಪಕಿ ಅನುಶ್ರೀ ಅವರನ್ನ ಪೊಲೀಸರು ವಿಚಾರಣೆ ಕರೆಸಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಪ್ರಶಾಂತ್ ಸಂಬರ್ಗಿ ಅನ್ನೋರು ಈಕೆಯನ್ನ ಯಾವ ಶುಗರ್ ಡ್ಯಾಡಿ ರಕ್ಷಿಸ್ತಾ ಇದ್ದಾರೆ ಅಂತ ಟ್ವೀಟ್ ಮಾಡಿದ್ರು. ಇದು ಸ್ಯಾಂಡ್ಲ್ವುಡ್ ನಲ್ಲಿ ಬಹಳನೇ ಸಂಚಲನ ಸೃಷ್ಟಿ ಮಾಡ್ತು. ಅಷ್ಟಕ್ಕೂ ಶುಗರ್ ಡ್ಯಾಡಿ ಅನ್ನೋ ಪದದ ಅರ್ಥ ಏನು ಗೊತ್ತಾ ನಿಮಗೆ? ಅಷ್ಟೇ ಅಲ್ಲ, ಶುಗರ್ ಬೇಬಿ ಅಂದ್ರೇನು, ಗೋಲ್ಡ್ ಡಿಗ್ಗರ್ ಅಂದ್ರೇನು, ಈ ಎಲ್ಲ ಪದಗಳ ಮೂಲ ಹುಡ್ಕೊಂಡು ಹೋದ್ರೆ ಅವು ತುಂಬ ಒಳ್ಳೆ ಪದಗಳೇನೂ ಅಲ್ಲ. ಈ ಶುಗರ್ ಡ್ಯಾಡಿ ಅಂದ್ರೆ ಶ್ರೀಮಂತ ವ್ಯಕ್ತಿ, ಅಧಿಕಾರಿ ಅಥವಾ ಪ್ರಭಾವಿ ರಾಜಕಾರಣಿ ಯಾರು ಕೂಡ ಆಗಿರ್ಬೋದು. ಈತ ಎಳೆಯ ಪ್ರಾಯದ ಹೆಣ್ಣುಗಳನ್ನು ಹುಡುಕ್ತಾ ಇರ್ತಾನೆ. ಅವರಿಗೆ ಗಿಫ್ಟ್ ಕೊಡ್ತಾನೆ, ಹಣ ಕೊಡ್ತಾನೆ, ಬಂಗಾರ ಬೇಕಿದ್ರೆ ಅದನ್ನು ಕೊಡ್ತಾನೆ, ಆಫೀಸ್ನಲ್ಲಿ ದೊಡ್ಡ ಹುದ್ದೆ, ಕಾರು, ಅಪಾರ್ಟ್ಮೆಂಟ್ ಎಲ್ಲ ಕೊಡ್ತಾನೆ. ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತಾನೆ. ಸಿನಿಮಾ ಫ್ಲಾಪ್ ಆದರೂ ಆಕೆಗೆ ಬರುವ ಹಣಕ್ಕೆ ಮೋಸ ಆಗೋದಿಲ್ಲ. ಇದಕ್ಕೆ ಪ್ರತಿಯಾಗಿ ಅವನು ಪಡೆಯೋದೇನು ಬೇರೇನಲ್ಲ, ಆ ಹುಡುಗಿಯಿಂದ ಆತ ಬಯಸಿದಾಗ ಅವನ ಮಂಚಕ್ಕೆ ಹೋಗಲು ಆಕೆ ರೆಡಿ ಇರಬೇಕು. ಹೀಗೆ ಹಣಕಾಸಿನ ಫೇವರ್ ಪಡೆಯುವ ಹಾಗೂ ಶುಗರ್ ಡ್ಯಾಡಿಗೆ ಸೆಕ್ಸ್ ಸುಖ ನೀಡುವಂಥ ಸ್ತ್ರೀಯನ್ನು ಶುಗರ್ ಬೇಬಿ ಅಂತ ಕರೀತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸದಾಗಿ ಬರುವ ನಟಿಯರಲ್ಲಿ ಹಲವು ಮಂದಿ ಇಂಥ ಶುಗರ್ ಬೇಬಿಗಳಾಗ್ತಾರೆ. ಪ್ರಭಾವಿ ನಿರ್ದೇಶಕರು, ಶ್ರೀಮಂತ ನಿರ್ಮಾಪಕರು, ರಾಜಕಾರಣಿಗಳು ಇವರಿಗೆ ಶುಗರ್ ಡ್ಯಾಡಿಯ ಪಾತ್ರವನ್ನು ವಹಿಸ್ತಾರೆ. ಇಂಥದ್ದೇ ಇನ್ನೊಂದು ಪದ ಗೋಲ್ಡ್ ಡಿಗ್ಗರ್. ಗೋಲ್ಡ್ ಡಿಗ್ಗರ್ ಅಂದರೆ ಇಂಥ ಹಣವಂತ ಪರಪುರುಷರನ್ನು ಹುಡುಕ್ತಾ ಇರುವಂತಹ ಲಲನೆಯರು ಅಂತ ಅರ್ಥ. ಈ ಪದ ಸೃಷ್ಟಿಯಾಗಿದ್ದು ಹಾಲಿವುಡ್ನಲ್ಲಿ. ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ತರುಣಿಯರು ಸಿನಿಮಾಗಳಲ್ಲಿ ನಟಿಸುವಂಥ ಚಾನ್ಸ್ ಬಯಸಿ ಇಂಡಸ್ಟ್ರಿಗೆ ಬರ್ತಾರೆ. ತಮ್ಮನ್ನು ಸಾಕಬಲ್ಲಂಥ ಹಣವಂತರನ್ನು ಇವರು ಹುಡುಕ್ತಾ ಇರ್ತಾರೆ. ಅದೇ ಕಾಲಕ್ಕೆ ಇಂಥವ್ರಿಗೆ ಒಂದು ಚಾನ್ಸ್ ಕೊಡಿಸಿ ಅವರಿಂದ ತಮ್ಮ ಮೈಯ ಸುಖ ತೀರಿಸ್ಕೊಂಡು ಕೆಲವು ಶ್ರೀಮಂತರು ಕಾಯ್ತಾ ಇರ್ತಾರೆ. ಈ ಸೆಟಪ್ಗಳು ಬಗೆ ಬಗೆಯಾಗಿರ್ತವೆ. ಕೆಲವು ತಾತ್ಕಾಲಿಕ ಇರ್ಬೋದು, ಇನ್ನು ಕೆಲವು ಪರ್ಮನೆಂಟ್. ಕೆಲವರು ತಮ್ಮ ಶ್ರೀಮಂತ ಶುಗರ್ ಡ್ಯಾಡಿಗಳಿಗೆ ಪರ್ಮನೆಂಟಾಗಿ ಕಚ್ಕೊಳ್ತಾರೆ. 20 ವರ್ಷದ ಖತರ್ನಾಕ್ ತರುಣಿಯರು 90 ವರ್ಷದ ಕುಬೇರನನ್ನು ಮದುವೆ ಆಗಿರೋದು ಕೂಡ ನಡೆದಿದೆ. ಅವರೇನು ಸುಖ ಪಡಿತಾರೋ ಅವ್ರಿಗೆ ಗೊತ್ತು. ಶುಗರ್ ಬೇಬಿಗಳಿಗೂ ಗೋಲ್ಡ್ ಡಿಗ್ಗರ್ಗಳಿಗೂ ವ್ಯತ್ಯಾಸ ಇದೆ. ಶುಗರ್ ಬೇಬಿಗಳು ಇವರನ್ನ ಮದುವೆ ಆಗೋದಿಲ್ಲ, ಗೋಲ್ಡ್ ಡಿಗ್ಗರ್ಗಳು ಚಪಲ ಚಿತ್ತರಾದ ಹಣವಂತರನ್ನ ಸದಾ ಹುಡುಕ್ತಾ ಇರ್ತಾರೆ. ಇಂಥ ದುರುದ್ದೇಶ ಶುಗರ್ ಬೇಬಿಗಳಿಗೆ ಇರಬೇಕು ಅಂತ ಏನಿಲ್ಲ. ಶುಗರ್ ಬೇಬಿಗಳಲ್ಲಿ ಪರಿಸ್ಥಿತಿ ಸನ್ನಿವೇಶಗಳಿಗೆ ಬಲಿಪಶುವಾದವರು ಇರ್ಬೋದು. ಒಟ್ನಲ್ಲಿ ಈ ಶುಗರ್ ಡ್ಯಾಡಿ, ಶುಗರ್ ಬೇಬಿ, ಗೋಲ್ಡ್ ಡಿಗ್ಗರ್ ಅಂತ ಹಾಲಿವುಡ್ನಲ್ಲಿ ಹರಿದಾಡ್ತಾ ಇದ್ದಂಥ ಪದಗಳು ಇವತ್ತು ಸ್ಯಾಂಡ್ಲ್ವುಡ್ಗೂ ಬಂದ್ಬಿಟ್ಟಿವೆ. ಈ ಡ್ರಗ್ಸ್ ಅವಾಂತರ ಇನ್ನೂ ಏನೇನನ್ನ ಕನ್ನಡಕ್ಕೆ ಕರ್ಕೊಂಬರುತ್ತೋ ಕಾದ್ ನೋಡಬೇಕು. ಕನ್ನಡ ಚಿತ್ರರಂಗದ ಸುದ್ದಿಗಳು, ಚಿತ್ರೀಕರಣದ ಮಾಹಿತಿಗಳು, ಸಂದರ್ಶನಗಳು, ಹಾಗೆಯೇ ಬಿಸಿ ಬಿಸಿ ಗಾಸಿಪ್ಗಳು ಕೂಡ ನಮ್ಮ ಸಿ ಆರ್ ಸ್ಟುಡಿಯೋ ವಾಹಿನಿಯಲ್ಲಿ ವಿಡಿಯೋ ರೂಪದಲ್ಲಿ ಬರ್ತಾ ಇರ್ತವೆ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ನಮ್ಮ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಷನ್ ಪಡೀರಿ.